ಇಷ್ಟೆಲ್ಲ ಮಾಡಿದ್ದು ನೀವು ಮತ್ತೆ ನನ್ನ ಮೇಲೆ ಸಿಂಪತಿ ತೋರಿಸ್ಲಿ ಅಂತಲ್ಲ, ಒಂದು ದಿನದ ಯೋಗಕ್ಷೇಮ ವಿಚಾರಿಸಿ 100 ರೂಪಾಯಿ ಕೈಯಲ್ಲಿಟ್ಟು ಸೀರೆ ಸಾರಾಯದ ಕೊಟ್ಟೆ. ಇಂಥವ್ರಿಗೆ ನಿಮ್ಮ ಅಮೂಲ್ಯವಾದ ಮತನ ದಯವಿಟ್ಟು ಮಾಡ್ಕೋಬೇಡಿ. ದೇಶ ಮುಂದುವರಿಬೇಕಾದ್ರೆ ನಾಯಕರಿಗೆ ನಿಮಗೆ ಬೇಕಾಗಿರೋದು ಬಿಸಿರತ್ತ ವಿದ್ಯಾವಂತ ಹುಡುಗ. ಅವರಿಂದ ಇರಬೇಕಾದ್ದು ಇಂಥ ಬುದ್ಧಿವಂತ ಮಹಾವ್ಯಕ್ತಿಗಳು. ಒಬ್ಬ ಐಎಸ್ ಸಿಎಂ ಆಗಬೇಕು, ಒಬ್ಬ IPS ಹೋಮ್ ಮಿನಿಸ್ಟರ್ ಆಗಬೇಕು, ಒಬ್ಬ ಒಳ್ಳೆ ಡಾಕ್ಟರ್ ಹೆಲ್ತ್ ಮಿನಿಸ್ಟರ್ ಆಗಬೇಕು. ಹೀಗೆ ನಿಮ್ಮನ್ನು ಪರಿಪಾಲಿಸುವ ಎಲ್ಲ ನಾಯಕರು ವಿದ್ಯಾವಂತರಾಗಿರ್ಬೇಕು. ಇಷ್ಟೆಲ್ಲ ಆಗಬೇಕು ಅಂದ್ರೆ ಮೊದಲು ನೀವು ಅಕ್ಷರಸ್ಥರಾಗಬೇಕು. ಹಾಗಾಗಿಲ್ಲ ಅಂದ್ರೆ 56 ವರ್ಷಗಳಲ್ಲ ಇನ್ನು 106 ವರ್ಷಗಳಾದ್ರೂ ಭಾರತದ ಭವಿಷ್ಯ ಇಷ್ಟೇ. ಬಿಟ್ಟು ಬದಲಾಗಿ ವಿದ್ಯೆಗೆ ತಕ್ಕ ಸರ್ಕಾರಿ ಉದ್ಯೋಗ ನಿಮಗೋಸ್ಕರ ಕಾಯ್ತಾ ಇದೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಪ್ರಯಾರಿಟಿ ಪ್ರಕಾರ ನಿಮ್ಮ ವಿದ್ಯೆಗೆ ಉದ್ಯೋಗ ಸಿಗ್ಲಿಕ್ಕೆ ಇನ್ನು 3 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಉಪಯೋಗ ಆಗೋ ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಲ್ಲಿ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ನಿಮ್ಗೆ 10 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿದೆ. ತಗೊಳ್ಳಿ. ಥ್ಯಾಂಕ್ ಯು. ಅಭಿಷೇಕ್ IAS, ವಯಸ್ಸು 33 ವರ್ಷ, ಕರ್ನಾಟಕದ ಮುಖ್ಯಮಂತ್ರಿ. ಶ್ರೀ ಪವನ್ ಕುಮಾರ್ MA PhD, ವಯಸ್ಸು 30 ವರ್ಷ, ವಿದ್ಯಾಮಂತ್ರಿ. ಕುಮಾರಿ ದಿವ್ಯಾ ರಾಣಿ MS, ವಯಸ್ಸು 29 ವರ್ಷ, ಆರೋಗ್ಯ ಸಚಿವರು. ಸಂತೋಷ್ IPS, ವಯಸ್ಸು 31 ವರ್ಷ, ಗೃಹಮಂತ್ರಿ. ಈ ಹಿಂದೆ ಇದ್ದ ಹಾಗೆ ಕೆಲವು ಗೂಂಡಾಗಳು, ಹಂತಕರು, ಅವಿದ್ಯಾವಂತರು, ಭ್ರಷ್ಟ ರಾಜಕಾರಣಿಗಳು ಯಾರೂ ಈಗಿಲ್ಲ. ಈ ರೀತಿ ರಾಜಕೀಯ ಅನ್ನೋ ವ್ಯವಸ್ಥೆಗೆ ಹೊಸ ಅರ್ಥ ತಂದುಕೊಟ್ಟವರು ಕಿಚ್ಚ.